ಮಾರ್ನಿಂಗ್ ಫ್ರೆಂಡ್ಸ್, ಓಂ ಶ್ರೀ ಗುರುಭ್ಯೋ ನಮಃ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಜಾತಕವನ್ನು ನೋಡೋಣ. ಈ ಒಂದು ಜಾತಕ ಹೇಗಿದೆ, ಇವರ ಮುಂದಿನ ಜೀವನ ಹೇಗಿದೆ ಅಂತ ನೋಡೋಣ. ಸ್ಪೆಷಲಿ ಸೊ ಲಗ್ನ ಬಂದು ಮೇಷಲಗ್ನ, ಲಗ್ನಾಧಿಪತಿ ಎಸ್ ಕುಜ ಅಥವಾ ನಾವು ಕರೆಯೋದು ಮಂಗಳ. ಸೊ ಮಂಗಳ ಒಂದನೇ ಮನೆಯಲ್ಲಿ ಇದ್ದಾರೆ, ಸ್ವಸ್ಥಾನದಲ್ಲಿ, ಬಹಳ ಉತ್ತಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಚಂದ್ರ ಐದನೇ ಮನೆಯಲ್ಲಿ, ನಾಲ್ಕನೇ ಮನೆ ಅಧಿಪತಿ ಐದನೇ ಮನೆಗೆ ತುಂಬ ಒಳ್ಳೆಯದು. ರಾಹು ಒಟ್ಟಿಗಿದ್ದಾನೆ. ಸೊ ಓಕೆ, ದಟ್ಸ್ ಗುಡ್. ನೋಡಿ, ಗುರು ಬಂದು ಈ ಲಗ್ನಕ್ಕೆ 12 ಮತ್ತು 9ನೇ ಮನೆ ಅಧಿಪತಿಯಾಗಿ 6ನೇ ಮನೆಯಲ್ಲಿ ಕೂತಿದ್ದಾನೆ. ಸೊ 12ನೇ ಮನೆ ಅಧಿಪತಿ 6ರಲ್ಲಿ ಕೂತಿರೋದು ಉತ್ತಮ, ಬಟ್ 9ನೇ ಮನೆ ಅಧಿಪತಿ 6ರಲ್ಲಿರೋದು ಅಫ್ಕೋರ್ಸ್ ರೋಗ ನಾಶ ಮಾಡುತ್ತೆ ಮತ್ತು ಶತ್ರುವನ್ನು ಸಂಹಾರ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಶನಿ. ಸೊ ಶನಿ ನೋಡಿ, 9 ಮತ್ತು 10ನೇ ಮನೆಯ ಅಧಿಪತಿ ಯೋಗಾಧಿಪತಿಯಾಗಿ, 10 ಮತ್ತು 11ನೇ ಮನೆಯ ಅಧಿಪತಿಯಾಗಿ 9ನೇ ಮನೆಯಲ್ಲಿ ಕೂತಿರೋದು ತುಂಬ ಉತ್ತಮ. ಸೊ ಶನಿ ತುಂಬ ಚೆನ್ನಾಗಿದೆ ಅವ್ರ ಜಾತಕದಲ್ಲಿ ಅಂತ ಹೇಳ್ಬೋದು. ಸೊ ಕೇತು ಮತ್ತು ಸೂರ್ಯ ನೋಡಿ, ಸೂರ್ಯ 5ನೇ ಮನೆಯ ಅಧಿಪತಿಯಾಗಿ 11ರಲ್ಲಿರೋದು ಇನ್ನೊಂದು ರಾಜಯೋಗ ಅಂತ ಹೇಳ್ಬೋದು. ಸೊ ಕೇತು ಒಟ್ಟಿಗಿದೆ. ಸೊ 11ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ದರೂ ಉತ್ತಮವಾದಂಥ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೇತು ಇರೋದರಿಂದ ಏನೂ ಅಂತ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಶುಕ್ರ ನೋಡಿ, ತುಂಬ ಉತ್ತಮ, ಅತ್ಯುತ್ತಮ ಮಟ್ಟದಲ್ಲಿದೆ. ಅಂದರೆ ಶುಕ್ರ ಈ ರಾಶಿಗೆ 2 ಮತ್ತು 7ನೇ ಮನೆ ಅಧಿಪತಿ, ಹಾಗೂ ಇವರು ಕೂತಿರೋದು 12ನೇ ಮನೆಯಲ್ಲಾದರೂ ಶುಕ್ರನಿಗೆ 12ನೇ ಮನೆ ತುಂಬ ಒಳ್ಳೆಯದು. ಬಹಳ ಅಂದರೆ ಇವರ ಒಂದು ಜೀವನ ಬಹಳ ಸುಗಮವಾಗಿರುತ್ತೆ. ಅದರಲ್ಲೂ ಇವರಿಗೆ ತುಂಬ ಕಲರ್ಫುಲ್ ಕನಸುಗಳು ಬೀಳುತ್ತೆ, ಹಾಗೂ ಇವರು ಜೀವನದ ಕಂಫರ್ಟ್ಸ್ ಅಂದರೆ ಸಾಕಷ್ಟು ಜೀವನ ಸೊ ಕಂಫರ್ಟ್ಸ್ಗೆ ಅಂದರೆ ಲಕ್ಸುರಿ ಲೈಫ್ ಲೀಡ್ ಮಾಡೋದಕ್ಕೆ ಸ್ಪೆಂಡ್ ಮಾಡ್ತಾರೆ. ಸೊ ಬುಧ ಅಲ್ಲೇ ಇರೋದರಿಂದ ಬುಧನಿಗೆ ನೀಚ ಭಂಗ ಆಗುತ್ತೆ, ಯಾಕಂದರೆ ಎಕ್ಸಾಲ್ಟೆಡ್ ಶುಕ್ರನ ಜೊತೆ ಇರೋದರಿಂದ ಬುಧನಿಗೆ ನೀಚ ಭಂಗ ಆಗುತ್ತೆ. ಹಾಗಾಗಿ ಅದು ಸಹ ಅತ್ಯಂತ ಉತ್ತಮವಾದಂಥ ಸ್ಥಾನ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಎಸ್ ಅಫ್ಕೋರ್ಸ್ ಇವರಿಗೆ ಮಹಾ ತೇಜಸ್ವಿ ಅಂತ ಇಟ್ಟಿರೋದು ತುಂಬ ಒಂದು ಚೆನ್ನಾಗಿರೋ ಹೆಸರು, ಯಾಕಂದರೆ ಇವ್ರಿಗೆ ಎಷ್ಟು ತೇಜಸ್ವಿಯಾಗಿ ಇರ್ತಾರೆ ಇವರು ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಈಗ ಶುಕ್ರ ದೆಸೆ ನಡೀತಾ ಇದೆ ಎಸ್ ಎಫ್ ಕೋರ್ಸ್, ತುಂಬ ಚೆನ್ನಾಗಿದೆ. 2039ವರೆಗೂ ಶುಕ್ರ ದೆಸೆ ನಡೆಯುತ್ತೆ. ಶುಕ್ರ ಬಂದು 2023ರಿಂದ ಶುಕ್ರ ದೆಸೆ ನಡೆಯಿ ಶುಕ್ರ ಭುಕ್ತಿ ನಡೆಯುತ್ತೆ. ಸೊ ಓಕೆ, ಇದಕ್ಕೆ ಸಂಬಂಧಪಟ್ಟ 2, 7 ಮತ್ತು 11. ಸೊ ಇಲ್ಲಿ ನೋಡಿ, 2, 3, 6, 7 ಮತ್ತು 12 ಇವುಗಳ ಒಂದು ದಶೆ ನಡೆಯುತ್ತೆ. ಸೊ 2 ಅಂದರೆ ಹಣವನ್ನು ಇವರು ಗಳಿಸ್ತಾರೆ ಅಂತ ಹೇಳ್ಬೋದು. 3 ಕಮ್ಯುನಿಕೇಷನ್ನು ತುಂಬ ಚೆನ್ನಾಗಿರುತ್ತೆ, ಇವರು ಬಹಳ ಬುದ್ಧಿವಂತರು, ಅದು ಸಹ ಚೆನ್ನಾಗಿರುತ್ತೆ. ಮತ್ತು 6 ಎಸ್ ರೋಗ ಋಣ ಶತ್ರು ಇವುಗಳನ್ನು ಸಹ ನಿವಾರಣೆ ಆಗುತ್ತೆ. ಮತ್ತು 7ನೇ ಮನೆ ಪಾರ್ಟ್ನರ್ಶಿಪ್ಪು ಬಿಸ್ನೆಸ್ಸು, ಮತ್ತು ಎಸ್ ಅಫ್ಕೋರ್ಸ್ 7ನೇ ಮನೆ ತಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇವರಿಂದನೂ ಸಹ ಚೆನ್ನಾಗಿರ್ತಾರೆ. ಸೊ ಸ್ಪೆಷಲಿ 12ನೇ ಮನೆಗೆ ಶುಕ್ರ ಇರೋದರಿಂದ, ಅದು ಎಕ್ಸಾಲ್ಟೆಡ್ ಇರೋದರಿಂದ, ಬುಧನೊಟ್ಟಿಗೆ ಇರೋದರಿಂದ ಇವರು ಎಸ್ ಅಫ್ಕೋರ್ಸ್ ಸ್ವಲ್ಪ 6ನೇ ಮನೆ ಅಧಿಪತಿ ಬುಧ ಮತ್ತು 6 ಮತ್ತು 3 ಅಧಿಪತಿ ಆಗಿರೋದರಿಂದ ಈ ಒಂದು ಸೊ ಬುಧ ಇಲ್ಲೇನು ಕೆಟ್ಟಿಲ್ಲ. ಸೊ ಬುಧ ಚೆನ್ನಾಗಿರೋದ್ರಿಂದ 3 ಮತ್ತು 6ನೇ ಮನೆಗೆ ಸಂಬಂಧಪಟ್ಟಂಥ ಒಳ್ಳೆ ರಿಸಲ್ಟ್ಸನ್ನು ಕೊಡುತ್ತೆ. 3 ಅಂದರೆ ನಿಮಗೆ ಗೊತ್ತಿದೆ 8th from 8th ಅಂತ, 8ನೇ ಮನೆಯಿಂದ 8ನೇ ಮನೆಯಾಗಿ ಇದು ಅನ್ಸರ್ಟಿನಿಟೀಸ್ ತೋರಿಸುತ್ತೆ. ಅಂದರೆ ಒಂದು ಏನಾದರೂ ನಾವು ಅಂದ್ಕೊಳ್ದೇ ಇರೋವಂಥ ಇವೆಂಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಅದು ಪಾಸಿಟಿವ್ ಇವೆಂಟ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು 6ನೇ ಮನೆ ರೋಗ ರೋಣ ಶತ್ರು. ಸೊ 6ನೇ ಮನೆ ಅಧಿಪತಿ ಚೆನ್ನಾಗಿರೋದ್ರಿಂದ ಯೋ ಒಂದು ಶುಕ್ರನ ಜೊತೆ ಇರೋದರಿಂದ ಅದರಲ್ಲೂ ಬಹಳಷ್ಟು ಹಣಕಾಸು ಇವ್ರಿಗೆ ಹರಿದು ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಈ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವರು ಅದೃಷ್ಟವಂತರಾಗಿದ್ದಾರೆ, ಇವರ ಜೀವನ ಹೀಗೆ ಮುಂದುವರಿಯಲಿ, ಹೀಗೆ ಉತ್ತಮವಾದಂಥ ಸಾಧನೆ ಮಾಡಲಿ, ಇನ್ನೂ ಉತ್ತಮ ಸಾಧನೆ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.
ಹ್ಯಾವ್ ಅ ನೈಸ್ ಡೇ. ಫಸ್ಟ್ ಆಫ್ ಆಲ್ ಎಸ್ ಆಫ್ ಕೋರ್ಸ್ ಇವರಿನ್ನೂ ಎಜುಕೇಷನ್ ನೋಡಬೇಕಾಗುತ್ತೆ, ಯಾಕಂದರೆ ಇವರಿನ್ನೂ ಇಳೆ ವಯಸ್ಸಲ್ಲಿರೋದ್ರಿಂದ ಬಿಸ್ನೆಸ್ಸು ಮತ್ತೊಂದು ಇನ್ನೊಂದು ಇವರಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಹೇಳೋದು. ಸೊ ಎಜುಕೇಷನ್ ಫಸ್ಟ್ ಆಫ್ ಆಲ್ ಫೋರ್ತ್ ಲಾರ್ಡ್, ಸೊ ಫೋರ್ತ್ ಲಾರ್ಡ್ ಎಜುಕೇಷನನ್ನು ಫೋರ್ತ್ ಹೌಸಿಂದ ನೋಡ್ತೀವಿ, ಫೋರ್ತ್ ಲಾರ್ಡ್ ಇಂದ ಫಿಫ್ತ್ ಹೌಸ್. ಸೊ ಅದು ತನ್ನ ಫ್ರೆಂಡ್ಸ್ ಹೌಸ್, ಸೂರ್ಯ ಚಂದ್ರನಿಗೆ ಒಂದು ಸ್ನೇಹಿತ ಆಗ್ತಾನೆ. ಸೊ ಹಾಗಾಗಿ ಫ್ರೆಂಡ್ಸ್ ಹೌಸಲ್ಲಿ ಐದನೇ ಮನೆಯಲ್ಲಿ ಕೂತಿರೋದು ತುಂಬ ಉತ್ತಮ. ಇವರು ಬಹಳಷ್ಟು ಚೆನ್ನಾಗಿ ಓದ್ತಾರೆ, ಆದರೆ ಇವರು ಓದುವಂಥ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ರಾಹು ಒಟ್ಟಿಗಿರೋದ್ರಿಂದ ರಾಹು ಟ್ರೆಡಿಷನಲ್ ಎಜುಕೇಷನನ್ನು ಸೂಚಿಸಲ್ಲ, ಇವರು ಓದೋದನ್ನು ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಅಂದರೆ ಇವರು ಓದೋ ರೀತಿನ ನೋಡಿದ್ರೆ ಯಾರಿಗಾದ್ರೂ ಈ ಥರ ಓದಿದರೆ ಏನಂತ ಅನುಕೂಲ ಇಲ್ಲ ಅನಿಸುತ್ತೆ, ಬಟ್ ಸ್ಟಿಲ್ ಅವರು ತುಂಬ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಬೋದು. ಸೊ ಇವರ ಎಜುಕೇಷನ್ ಚೆನ್ನಾಗಿರುತ್ತೆ, ಜೊತೆಗೆ ಒಂದು ನಾಲ್ಕನೇ ಮನೆ ಯಾವುದೇ ಒಂದು ದೋಷಮುಕ್ತವಾಗಿದೆ. ಅಂದರೆ ಈ ಕುಜನ ಒಂದು, ಎಸ್ ಆಫ್ ಕೋರ್ಸ್ ಮಂಗಳನ ಒಂದು ದೃಷ್ಟಿ ಇದೆ, ಮಂಗಳನ ದೃಷ್ಟಿ ಇದ್ದರೂ ಸಹ ಲಗ್ನಾಧಿಪತಿ ಬಹಳ ಶ್ರೇಷ್ಠ. ಯಾರೇ ಜಾತಕದಲ್ಲಿ ಲಗ್ನಾಧಿಪತಿ ದೃಷ್ಟಿ ಬಿದ್ದಿದೆ ಅಂದರೆ ಇನ್ನೂ ಬಹಳ ಅತ್ಯುತ್ತಮ ಅಂತ ಎಜುಕೇಷನ್ನ ಇವರು ಪಡೀತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ. ಕನ್ನಡಿಗ, ಓಂ ಶ್ರೀ ಗುರುಭ್ಯೋ ನಮಃ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಜಾತಕವನ್ನು ನೋಡೋಣ. ನೋಡಿ, ಇವತ್ತು ಒಂದು ಪರ್ವಕಾಲ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಎಸ್, ಸೌರಮಂಡಲದಲ್ಲೇ ಅತ್ಯಂತ ಶುಭಗ್ರಹ ಆದಂಥ ಗುರು ಇವತ್ತು ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಒಂದು ಕುಂಭರಾಶಿಯಿಂದ ಮಕರ ರಾಶಿಯಿಂದ ಕುಂಭರಾಶಿಗೆ ಬರ್ತಾ ಇದ್ದಾರೆ. ಗುರು ಮಕರ ರಾಶಿಯಲ್ಲಿ ತುಂಬ ಒಂದು ಬಲಹೀನ ಸ್ಥಿತಿಯಲ್ಲಿ ಇದ್ದಿದ್ದನ್ನು ಕಾಣ್ತೀವಿ. ಸೊ ಆ ಗುರು ಇವತ್ತು ಒಂದು ಅಂದರೆ ಕಟಕ ರಾಶಿ ಗುರುವಿಗೆ ಅತ್ಯಂತ ಉಚ್ಚ ಸ್ಥಾನ, ಆದರೆ ಎರಡನೇ ಅತಿ ಉಚ್ಚ ಸ್ಥಾನ ಅಂದರೆ ಕುಂಭ. ಸೊ ಹಾಗಾಗಿ ಕುಂಭರಾಶಿಗೆ ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಒಂದು ಪ್ರಪಂಚದ ಸಕಲ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಜಾತಕವನ್ನು ನೋಡೋಣ. ಸೊ ಜಾತಕ ಬಹಳ ದಿನಗಳ ಹಿಂದೆನೇ ಕಳಿಸಿದ್ರು, ಸೊ ತುಂಬ ಬಿದ್ದಿದ್ದರಿಂದ ಇದು ಮಾಡೋಕ್ಕಾಗಲಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಈ ಜಾತಕದ ಬಗ್ಗೆ ತಿಳ್ಕೊಳ್ಳೋಣ ಸ್ಪೆಷಲಿ. ಸೊ ಇದು ಎಸ್, ಫಸ್ಟು ಝೂಮ್ ಮಾಡಿಬಿಡ್ತೀನಿ. ಎಸ್ ಆಫ್ ಕೋರ್ಸ್ ನೋಡಿ, ಲಗ್ನ ಒಂದು ಯಾವ ಲಗ್ನ ಗೊತ್ತಿದೆ ನಿಮಗೆ, ಕಟಕ ಲಗ್ನ. ಲಗ್ನಾಧಿಪತಿ ಚಂದ್ರ ಎಲ್ಲಿದ್ದಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಲಗ್ನಾಧಿಪತಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಅತ್ಯಂತ ನೀಚ ಸ್ಥಾನದಲ್ಲಿ ಇರೋದನ್ನು ಕಾಣ್ತೀವಿ. ಆದರೆ ಆ ಒಂದು ರಾಶಾಧಿಪತಿ ಮಂಗಳ, ಒಂದು ಮಂಗಳನ ಒಂದು ಸ್ಥಳ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಾಶಾಧಿಪತಿ 12ನೇ ಮನೆಯಲ್ಲಿ ಇರೋದನ್ನು ಕಾಣ್ತೀವಿ. ಸೊ ಅದು ರಾಹು ಜೊತೆ ಮತ್ತು ಸೂರ್ಯ ಬುಧ, ಎಸ್, ತುಂಬ ಸ್ಟ್ರಾಂಗ್ ಇದೆ 12ನೇ ಮನೆ. ಸೊ ಆದರೂ ಲಗ್ನದಿಂದ 5ನೇ ಮನೆಯಲ್ಲಿ ಗುರುವಿನ ಒಟ್ಟಿಗೆ ಇರೋದರಿಂದ ನೋಡಿ, ಗುರು ಈ ಒಂದು ಲಗ್ನಕ್ಕೆ 9ನೇ ಮನೆ ಅಧಿಪತಿ ಅಂದರೆ ಭಾಗ್ಯಾಧಿಪತಿ ಆಗ್ತಾರೆ. ಸೊ ಹಾಗಾಗಿ ಗುರುವಿನೊಟ್ಟಿಗೆ ಇರೋದರಿಂದ ಚಂದ್ರನಿಗೆ ಆ ತನ್ನ ನೀಚತ್ವ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಶುಕ್ರ ನೋಡಿ, 11ನೇ ಮನೆಯಲ್ಲಿ ತುಂಬ ಸ್ವಸ್ಥಾನದಲ್ಲಿದ್ದಾನೆ. 11ನೇ ಮನೆಯಲ್ಲಿ ಬೇರೆ ಕೇಳಬೇಕಾ, ಇವ್ರಿಗೆ ಸಕಲ ಸೌಭಾಗ್ಯ ಮತ್ತು ಉತ್ತಮವಾದಂಥ ಒಂದು ಜೀವನ ಸೌಕರ್ಯಗಳೆಲ್ಲ ಸಿಗುತ್ತೆ. ಇವರ ಜೀವನ ತುಂಬ ಹಸನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಎಸ್ ಆಫ್ ಕೋರ್ಸ್, ನೆಕ್ಸ್ಟ್ ಶನಿ ಮತ್ತು ಕೇತು ನೋಡಿ, 6ನೇ ಮನೆಯಲ್ಲಿ ನ್ಯಾಚುರಲ್ ಮೆಲಿಫಿಕ್ ಅಂದರೆ ನೈಸರ್ಗಿಕ ಪಾಪಗ್ರಹಗಳಾದಂಥ ಶನಿ ಮತ್ತು ಕೇತು ಇದ್ದಾಗ ತುಂಬ ಒಳ್ಳೆಯದು. ಯಾಕಂದರೆ ಈ ಒಂದು ಗ್ರಹಗಳು ಬ್ಯಾಡ್ ಪ್ಲಾನೆಟಿನ ಬ್ಯಾಡ್ ಹೌಸ್ ಅಂತಾರಲ್ಲ, ಮೈನಸ್ ಇಟ್ಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಒಳ್ಳೆಯದು, ತುಂಬ ಒಳ್ಳೆಯದು. ಬಟ್ ಎಸ್ ಆಫ್ ಕೋರ್ಸ್ ಯು ಸಿ, 8ನೇ ಮನೆ ಅಧಿಪತಿ ಸಹ ಶನಿಯಾಗಿ 6ನೇ ಮನೆಗೆ ಬರೋದ್ರಿಂದ ವಿಪರೀತ ರಾಜಯೋಗ ಆಗುತ್ತೆ.
ಸೊ ಒಳ್ಳೆಯದಂತ ಹೇಳ್ಬೋದು. ಬಟ್ ಸೆವೆಂತ್ ಲಾರ್ಡ್ ಆಗಿರುವಂಥ ಸೆವೆಂತ್ ಏಳನೇ ಮನೆಯನ್ನು ಸಹ ಒಂದು ಆಧಿಪತ್ಯವನ್ನು ಹೊಂದಿರುವಂಥ ಶನಿ ಆರನೇ ಮನೆಯಾಗಿರೋದ್ರಿಂದ ಸೊ ಏಳನೇ ಮನೆಗೆ ಸಂಬಂಧಪಟ್ಟಂಥ ನೆಗೆಟಿವಿಟಿ ತೋರಿಸುತ್ತೆ. ಅಂದರೆ ಮ್ಯಾರೇಜಲ್ಲಿ ಸ್ವಲ್ಪ ಟ್ರಬಲ್ ತೋರಿಸುತ್ತೆ, ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟು ಹನ್ನೆರಡನೇ ಮನೆಯಲ್ಲಿ ತುಂಬ ಸ್ಟ್ರಾಂಗ್ ಇರೋದರಿಂದ ಮಂಗಳ. ಸೊ ಮಂಗಳ ನೋಡಿ, ಈ ಜಾತಕಕ್ಕೆ ತುಂಬ ಯೋಗಾಧಿಪತಿ. ಸೊ ಹಂಗಾಗಿ ಅವರು ಹನ್ನೆರಡನೇ ಮನೆಯಾಗಿರೋದ್ರಿಂದ ಇವ್ರಿಗೆ ಫಾರಿನಿಂದ ಅಂದರೆ ದೂರದ ಪ್ರದೇಶದಿಂದ ಅಂದರೆ ಹಾಸ್ಪಿಟಲ್ಸಿಂದ ಮಾನ್ಸ್ಟರೀಸಿಂದ ಮತ್ತು ಎಸ್ ಮಠಗಳಿಂದ ಮತ್ತು ಇವ್ರಿಗೆ ಬಹಳಷ್ಟು ಈ ಒಂದು ಸ್ಥಳಗಳಿಂದ ಬಹಳಷ್ಟು ಇನ್ಕಮ್ ಸಾಧ್ಯತೆ ಇರುತ್ತೆ, ಮತ್ತು ಫಾರಿನಿಂದ ಅಂತ ಹೇಳ್ಬೋದು. ಮತ್ತು ಸೂರ್ಯ ಎರಡನೇ ಮನೆ ಅಧಿಪತಿ ಹನ್ನೆರಡರಲ್ಲಿರೋದ್ರಿಂದ ಅಗೇನ್ ಫಾರಿನ್ ಕಂಟ್ರೀಸನ್ನು ತೋರಿಸುತ್ತೆ. ಅಂದರೆ ಫಾರಿನ್ ಅಂದರೆ ಫಾರಿನ್ ಕಂಟ್ರೀಸಿಂದ ಒಂದು ಹಣದ ಬಲ ಅಂತ ಹೇಳ್ಬೋದು. ಜೊತೆಗೆ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡರಲ್ಲೇ ಇರೋದರಿಂದ ಇವ್ರಿಗೆ ನೂರಕ್ಕೆ ನೂರಷ್ಟು ಒಂದು ಬೇರೆ ಕಂಟ್ರಿಯಿಂದ ಅದರ್ ಕಂಟ್ರಿಯಿಂದ ಅಥವಾ ದೂರದ ಪ್ರದೇಶದಿಂದ ಇವರಿಗೆ ಧನಲಾಭ ಆಗೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡೋಣ ಈಗ ದಶೆ ಯಾವ್ದು ನಡೀತಾ ಇದೆ ಅಂತ. ನೋಡಿ, ದಶೆ ಬುಧ ದಶೆ ನಡೀತಾ ಇದೆ. ಅಫ್ಕೋರ್ಸ್ ಈಗ 2023 ಶನಿ ಗುರು ಇತ್ತು, 2022 ನಮಗೆ ಬುಧ ದಶೆ ಕಾಣಿಸ್ತಾ ಇದೆ. ಸೊ ಬುಧ ದಶೆ ಬುಧ ದಶೆಯಲ್ಲಿ ಬುಧ ಭಕ್ತಿ 23/9/2022 ಇರೋದನ್ನು ಕಾಣ್ತೀವಿ. ಸೊ ಅಂದರೆ ಇನ್ನೂ ಸರಿಸುಮಾರು 1 ವರ್ಷ ಬುಧ ದಶೆ ಬುಧ ಭಕ್ತಿ ಇದೆ. ಸೊ ನೋಡಿ, ಬುಧ ನಾನು ಹೇಳ್ದಂಗೆ 3 ಮತ್ತು 12 ಮನೆ ಅಧಿಪತಿ. ಸೊ 3 12 ಮನೆಯಲ್ಲೇ ಸ್ವಸ್ಥಾನದಲ್ಲೇ ಉಚ್ಚ ಸ್ಥಾನದಲ್ಲಿ ಸ್ವಸ್ಥಾನದಲ್ಲೇ ಇರೋದರಿಂದ ಇದನ್ನು ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಸೊ 12 ಮನೆಯನ್ನು ಸ್ವಲ್ಪ ನೆಗೆಟಿವನ್ನು ಹೇಳ್ತಾರೆ. ಹೇಗೆಂದರೆ 12 ಮನೆ ಹೌಸ್ ಆಫ್ ಲಾಸ್ ಅಂತಾರೆ, ಅಷ್ಟೊಂದು ಅಭಿವೃದ್ಧಿ ಇರೋದಿಲ್ಲ ಈ ದಶೆಯಲ್ಲಿ. ಸೊ 2022/9 ಒಂದು ಅಷ್ಟೇ ಅಭಿವೃದ್ಧಿ ಇರುತ್ತೆ. ಬಟ್ ದೂರದ ಪ್ರದೇಶಕ್ಕೆ ಹೋಗೋದು ಮತ್ತು ಉನ್ನತ ವಿದ್ಯಾಭ್ಯಾಸ ಮಾಡೋದು ಫಾರಿನಲ್ಲಿ ಹೊರಗಡೆ ಇದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಅಂತ ಅವ್ನು ಮಾಡ್ಬೋದು. ಉಳಿದಂತೆ ನೆಕ್ಸ್ಟ್ ಬುಧ ಕೇತು ಬರುತ್ತೆ. ಸೊ ಬುಧ ನೋಡಿ, ಎಸ್ ಬುಧ ಕೇತು ಬಂದು 6 ಮನೇಲಿದ್ದಾನೆ. ಕೇತು 6 ಮನೇಲಿದ್ದರೆ ಶತ್ರುಧ್ವಂಸ ಆಗುತ್ತೆ, ಮತ್ತು ಸಾಲ ಮತ್ತು ಈ ಒಂದು ಆರೋಗ್ಯ ಸಮಸ್ಯೆ ಎಲ್ಲ ಸಹ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಇವ್ರಿಗೆ 2022 ನಂತರ ಉತ್ತಮವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನನಗೆ ನೀವು ತಿಳ್ಕೊಬೇಕು ಅಂದರೆ ನನ್ನ ಒಂದು ಎಸ್ ಅಫ್ಕೋರ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮತ್ತೆ ನನ್ನ ಚಾನಲನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್, ಇನ್ನು ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ.